संदेश दि प्रिंस होटल सिब्बंदी मेले नट दर्शन हल्ले आरोप विचार के संबंध पट्टंते एसीपी शशिधर नेतृत्व में परिशीलने यहां पड़कोल्ता पोलिस अंकिता केस ई प्रोफैल आद कारण क्षण क्षण रोचक तीर्मान पड़कोल्ता संदेश दि प्रिंस होटल केस वेटर ऐन गंगाधर हल्ले आगे अवंथद्ले गंभीर निर्देशक इंद्रजित लंकेश आरोप गृह मंत्री बसवराज बोम्मई दूर को दूर हाद नर बसवराज बोम्मई मैसूर नगर पोलिस आयुक्त चंद्रगुप्त डायरेक्शन कूड़ा अली अल आगे अथवा यी गलाटे आगे अद्वर बे इंचु महित पड़े नन के वरदिया को गृह मंत्री निर्देशन कूड़ा आगे ही चंद्रगुप्त अंगल के बंद आंप्लेंट देवराज विभाग एसीपी आगे शशिधर के हमारे शशिधर कूड़ा ओट संदेश होटल के कूड़ा बंद ಕಳೆದ ಒಂದು ತಾಸುಗಳಿಂದ ನಿರಂತರವಾಗಿ ಎಲ್ಲಾ ರೀತಿಯಾದಂತಹ ಒಂದು ಆಯಾಮಗಳಿಂದ ಮಾಹಿತಿಯನ್ನ ಸಂಗ್ರಹಿಸುವಂತ ಒಂದು ಕೆಲಸವನ್ನ ಮಾಡುತ್ತಿರುವಂತದ್ದು ಎಸಿಪಿ ಶಶಿಧರ್ ಬಂದ ಸಂದರ್ಭದಲ್ಲಿ ಈ ಹೋಟೆಲ್ ಮಾಲೀಕರಾಗಿರತಕ್ಕಂತಹ ಸಂದೇಶ ಏನಿದ್ರೆ ಅವರು ಆತ್ಮೀಯವರನ್ನ ಬರಮಾಡ್ಕೊಂಡ್ರು ಜೊತೆಗೆ ಆ ದಿನ ನಡೆದಂತಹ ಗಲಾಟೆನೋ ಅಥವಾ ಬೈಗುಳನೋ ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡುವಂತ ಕೆಲಸ ಅನೇಕಾಗಲೇ ಸಂದೇಶ ಕೂಡ ಮಾಡಿರುವಂತದ್ದು ಎಸಿಪಿ ಶಶಿಧರ್ ಜೊತೆ ನಜರ್ಬತ್ ತಾನೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಶ್ರೀಕಾಂತ್ ಕೂಡ ಬಂದಿದ್ದಾರೆ. ಮೊದಲಿಗೆ ದರ್ಶನ್ ಕುಳಿತಂತಹ ಕೊಠಡಿ ಏನಿದೆ ಅಲ್ಲಿಗೆ ಸಂದೇಶ್ ಕೂಡ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಒಂದು ಘಟನೆ ಏನೆಲ್ಲ ನಡೀತು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ಅಲ್ಲಿ ಮಾಹಿತಿಯನ್ನ ಪಡೆದುಕೊಂಡಂತಹ ಶಶಿಧರ್ ನೇರವಾಗಿ ಅಲ್ಲಿಗೊಳಗಾದಂತಹ ವ್ಯಕ್ತಿ ಅಂತ ಏನಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ಇದೀಗ ಅವ್ರನ್ನ ಕೂರಿಸ್ಕೊಂಡು ಎಸಿಪಿ ಶಶಿಧರ್ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅವತ್ತು ನೀವು ಎಷ್ಟು ಗಂಟೆವರೆಗೆ ಇಲ್ಲಿ ಕೆಲಸವನ್ನ ಮಾಡ್ತಿದ್ರಿ, ದರ್ಶನ್ ನಿಮ್ಗೆ ಅಲ್ಲೇ ಮಾಡಿದ್ರ ಅಥವಾ ಕೇವಲ ಬೈದಿದ್ದ, ಯಾವ ರೀತಿ ಏನಂದ್ರ ಒಂದು ಘಟನೆ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿಯನ್ನ ಈಗಾಗಲೇ ಲ್ಯಾಪ್ಟಾಪ್ ಮೂಲಕ ರಿಪೋರ್ಟ್ ನ ಅವ್ರು ಸಂಗ್ರಹಿಸಿಕೊಳ್ತಾ ಇರುವಂತದ್ದು. ಸೊ ಅವರು ಯಾವ ರೀತಿ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿ ಆಧಾರದ ಮೇಲೆ ಈ ಒಂದು ಕೇಸ್ ನ ಮತ್ತಷ್ಟು ರೋಚಕ ತಿರುವು ಕೂಡ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಅಲ್ಲೇ ಒಳಗಾದಂತಹ ವ್ಯಕ್ತಿ ಗಂಗಾಧರ್ ಇದ್ದಾನೆ, ಆತ ಯಾವ ಠಾಣೆಗೂ ಹೋಗಿ ದೂರನ್ನ ಕೊಟ್ಟಿಲ್ಲ, ಇದು ಮೊದಲಿಗೆ ಬರುತ್ತೆ. ಸೊ ಹೀಗಾಗಿ ಆತನೇ ಕಂಪ್ಲೇಂಟ್ ಮಾಡದೇ ಇರೋ ಕಾರಣಕ್ಕಾಗಿ ಈ ಒಂದು ಕೇಸ್ ಸ್ವಲ್ಪ ತಣ್ಣನೆಯ ಮಟ್ಟಿಗೆ ಇತ್ತು. ಆದ್ರೆ ಆತ ಇವತ್ತು ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ ಅಂದ್ರೆ, ಒಂದು ವೇಳೆ ದರ್ಶನ್ ನನಗೆ ಅಲ್ಲೇ ಮಾಡಿದ್ರು ಅಂತ ಏನಾದ್ರೂ ಆತ ಸ್ಟೇಟ್ಮೆಂಟ್ ಕೊಟ್ರೆ ನಿಜಕ್ಕೂ ಈ ಒಂದು ಕೇಸ್ ಎಲ್ಲೋಗುತ್ತೆ ಅನ್ನೋದು ಕೂಡ ಊಹೆಗೆ ನಿಲ್ಕೋದು. ಯಾಕಂದ್ರೆ ಆತ ಏನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಅದನ್ನ ಪೊಲೀಸ್ ರಿಪೋರ್ಟ್ ಮಾಡ್ಕೊಳ್ತಾರೆ, ಜೊತೆಗೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ನಟ ದರ್ಶನ್ ಮೇಲೂ ಕೂಡ ಬಹಳಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಗಂಗಾಧರ್ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಎಸಿಪಿ ಶಶಿಧರ್ ಎಲ್ಲ ಆಯಾಮಗಳಿಂದ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ ಜೊತೆಗೆ ಈ ಒಂದು ಹೋಟೆಲ್ ಇರತಕ್ಕಂತಹ ಎಲ್ಲ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಹಿಂದಿನ ಆರೋಪ ಮಾಡಿದ್ರು, ಅಲ್ಲಿ ಸಿಸಿಟಿವಿ ಫುಟೇಜ್ ಅನ್ನ ಕೇಳುವಂತಹ ಸಂದರ್ಭದಲ್ಲಿ ಅದು ಡಿಲೀಟ್ ಆಗಿದೆ, 10 ದಿನಕ್ಕೊಮ್ಮೆ ಡಿಲೀಟ್ ಆಗುತ್ತೆ ಅನ್ನೋಂತ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಪೊಲೀಸರು ಕೂಡ ಡಿಲೀಟ್ ಆದ್ರೂ ನಾವು ವಿಡಿಯೋ ತರಿಸ್ಕೊಳ್ಬೇಕು ಅಂತ ಹೇಳಿಗಾಗ್ಲೇ ಇಲ್ಲಿ ಇರ್ತಕ್ಕಂತ ಎಲ್ಲಾ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದಾರೆ. ಅಂದ್ರೆ ಆ ದಿನದ ಘಟನೆ ಏನಡೀತೋ ಆ ಸಮಯವನ್ನ ಆಧರಿಸಿ ಆ ಫುಟೇಜ್ ಅನ್ನು ಕೂಡ ಎಸಿಪಿ ಶಶಿಧರ್ ಕೂಡ ಕಲೆ ಹಾಕಿದ್ರೆ ಎಲ್ಲಾ ಆಯಾಮಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಎಸಿಪಿ ಶಶಿಧರ್ ಮಾಡ್ತಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ ಏನೋ ಒಂದು ಆಡಿಯೋ ವೈರಲ್ ಆಗಿದೆ, ಅಂದ್ರೆ ದರ್ಶನ್ ಅವರು ನಿಜಕ್ಕೂ ಅಲ್ಲೇ ಮಾಡಿದ್ರು ಅಂತ ಇಲ್ಲಿನ ಒಬ್ಬ ಸಿಬ್ಬಂದಿ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆ ಒಂದು ವ್ಯಕ್ತಿಯನ್ನು ಕೂಡ ಸಂಪರ್ಕಿಸುವಂತ ಕೆಲಸವನ್ನ ಇವತ್ತು ಪೊಲೀಸರು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಹೋಟೆಲ್ ಮಾಲೀಕರಾಗಿರ್ತಕ್ಕಂತ ಸಂದೇಶ್ ಮತ್ತೆ ಅಲ್ಲಿಗೊಳಗಾದಂತಹ ವ್ಯಕ್ತಿ ಅಂತ ಏನಿದ್ದಾರೆ ಗಂಗಾಧರ್ ಅವರಿಂದ ಮತ್ತೆ ಇಲ್ಲಿ ಮತ್ತಷ್ಟು ಕೆಲವರಿಂದ ಅಂದ್ರೆ ಪ್ರತ್ಯಕ್ಷದರ್ಶಿಗಳು ಅಂತ ಏನಿದ್ರು ಅವರಿಂದನೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಕ್ಕಂತಹ ಒಂದು ಕೆಲಸವನ್ನು ಇವತ್ತು ಪೊಲೀಸ್ ಮಾಡ್ತಾ ಇದ್ದಾರೆ. ಅವತ್ತು ಗಲಾಟೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆ 15 ರಿಂದ 20 ಮಂದಿ ಅವರ ಫ್ರೆಂಡ್ಸ್ ಗಳಿದ್ರು ಅನ್ನೋ ಮಾಹಿತಿಗಳು ಕೂಡ ಈಗಾಗ್ಲೇ ಸ್ವತಃ ದರ್ಶನ್ ಹೇಳಿದ ಕಾರಣಕ್ಕಾಗಿ, ಜೊತೆಗೆ ಇಂದ್ರ ಲಂಕೇಶ್ ಕೂಡ ಹಾಗೆ ಹೇಳಿದ್ರು. ಸೊ ಅವರಿಂದಲೂ ಕೂಡ ಮಾಹಿತಿಯನ್ನ ಕರೆ ಹಾಕ್ಬೇಕು ಅನ್ನೋದು ಪೊಲೀಸರ ಒಂದು ಯೋಚನೆ ಕೂಡ ಆಗಿದೆ. ಸೊ ಹೀಗಾಗಿ ಈ ಶಶಿಧರ್ ಎಸಿಪಿ ಏನಿದ್ದಾರೆ ಎಲ್ಲಾ ಆಯಾಮಗಳಿಂದ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಕಮಿಷನರ್ ಅಂಗಳಕ್ಕೆ ಆ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಗಂಗಾಧರ ಹೇಳಿಕೆ ಮತ್ತೆ ಇಲ್ಲಿನ ಹೋಟೆಲ್ ಮಾಲೀಕ ಸಂದೇಶ ಅವರ ಹೇಳಿಕೆಯನ್ನು ಕೂಡ ಅವರು ಡಿಫರೆನ್ಸ್ ನೋಡ್ತಾರೆ. ಯಾಕಂದ್ರೆ ಪ್ರಾರಂಭದಲ್ಲಿ ಅಲ್ಲೇ ಆಗಿಲ್ಲ ಅಂತ ಹೇಳಿದ್ದಾರೆ, ಇಲ್ಲಿ ಗಂಗಾಧರ ಸಣ್ಣ ಪುಟ್ಟ ಅಲ್ಲಿ ಆಗಿದೆ ಅಂತಂದ್ರೆ ಕೂಡ ಅದು ಸೀರಿಯಸ್ ಆಗುತ್ತೆ. ಯಾಕಂದ್ರೆ
इवर आक्टर कहु कल इपत् वर्ष चलचित्र रंग दर्शन कूड़ा घोषक जो सदा युवा नट अंत हिगी आत ती आत नन अल अंत गंगा दर् स्टेटमेंट को दर्शन के मत कंटक शुरू आगते हैं महेश केबे नीव हेळ्दागेने गलाटे बग्गे सिब्बंदी मातनाडिदारे अंत आडियो कूड वैरल आगता इरुवंतद्दु अवरु हेळ्तारे दोड्डवरु अल्लिद्रु अंद्रे संदेश नागराज अवरे अल्लिद्रु अवरे हेळिद्रु स्टाफ गे हुडी बेड अंत हेळि आद्रे संदेश नागराज अवर पुत्र संदेश हेळ्तारे आ घटने स्थळदल्लि नम्म तंदे इरले इरलिल्ल अंत हेळ्तारे अदे अंकित याकंद्रे ಬಹಳ ಡಿಫರೆನ್ಸ್ ಕಾಣ್ತ ಸ್ಟೇಟ್ಮೆಂಟ್ ಬಹಳ ಡಿಫರೆನ್ಸ್ ಕೂಡ ಆಗ್ತಾ ಇದೆ ಪ್ರಾರಂಭದಲ್ಲಿ ಹೇಳಿರುವಂತದ್ದು ಮತ್ತೆ ಈಗ ಹೇಳ್ತಿರುವಂತದ್ದು ಒಂದು ಅಂದ್ರೆ ಬಹಳ ವ್ಯತ್ಯಾಸಗಳು ಅವರ ಹೇಳಿಕೆಗಳೇ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಹಳಷ್ಟು ದ್ವಂದ್ವ ಹೇಳಿಕೆಯನ್ನೇ ಈಗಲೇ ಈ ಒಂದು ಹೋಟೆಲ್ ಮಾಲೀಕರ ಈ ಒಂದು ಮಾಲೀಕ ಏನಿದೆ ಅಂದ್ರೆ ಆತರಿಂದ ಕೂಡ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಅಲ್ಲೇ ನಡೆದಂತಹ ಸಂದರ್ಭದಲ್ಲಿ ನಮ್ಮ ತಂದೆ ಇಲ್ಲ ಅಂತ ಹೇಳಿ ಫಸ್ಟ್ ಹೇಳ್ತಾರೆ ಮತ್ತೆ ನಮ್ಮ ತಂದೆ ಅಂದ್ರೆ ಸಂದೇಶ್ ನಾಗರಾಜ್ ಅಂದ್ರೆ ಅವರೇ ಈ ಒಂದು ಜಗಳವನ್ನು ಬಿಡಿಸಿದ್ರು ದರ್ಶನ್ ಗೆ ಬೈದ್ರು ರೂಮ್ ಗೆ ಹೋಗೋಕೆ ಹೇಳಿದ್ರು ಅಂತ ಹೇಳಿ ಇಲ್ಲೊಬ್ರು ಕೆಲಸ ಮಾಡ್ತಕ್ಕಂತ ವ್ಯಕ್ತಿ ಹೇಳ್ತಾರೆ ಸೋ ಹೀಗಾಗಿ ಬಹಳಷ್ಟು ಡಿಫ್ರೆನ್ಸ್ ಆಗಿದೆ ಯಾಕಂದ್ರೆ ಈ ಒಂದು ಕೇಸ್ನ ಬಹಳಷ್ಟು ಕ್ರಿಟಿಕಲ್ ಪರಿಸ್ಥಿತಿಗೆ ತಗೊಂಡೋಗುವಂತ ಕೂಡ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಯಾರ ಮೇಲೂ ಕೂಡ ಹೇಗೆ ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ನಾಳೆ ದರ್ಶನ್ ಪಾಡ್ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಚರ್ಚೆ ಮಾಡಕ್ ಆಗಲ್ಲ ಸೋ ಹೀಗಾಗಿ ಆ ದ್ವಂದ್ವ ಹೇಳಿಕೆಯನ್ನ ಪೊಲೀಸರಿಗೆ ಸ್ವಲ್ಪ ಒಂದಿಷ್ಟು ಡೌಟ್ ಕೂಡ ಬಂದಿರುವಂತದ್ದು ಅಂದ್ರೆ ಅಂದ್ರೆ ಪ್ರಾರಂಭದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು ತದನಂತರ ಸಣ್ಣ ಪುಟ್ಟ ಗಲಾಟೆ ಆಯ್ತು ಅಂತ ಹೇಳಿದ್ರು ಇವೆಲ್ಲವನ್ನು ಕೂಡ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಆಧರಿಸಿಕೊಂಡು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಗಂಗಾಧರ್ ಮಾಹಿತಿಯನ್ನ ಕೂಡ ಪೊಲೀಸರು ತೆಗೆದುಕೊಳ್ತಿದ್ದಾರೆ ಗಂಗಾಧರ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಈ ಒಂದು ಕೂಡ ಕೇಸ್ ನಿಂತಿರುವಂತದ್ದು ಅಂತ ಮಹೇಶ್ ಕೆಬ್ಬೆ ಹೋಟೆಲ್ ಸಿಬ್ಬಂದಿ ಗಂಗಾಧರ್ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡ್ಕೊಳ್ತಾ ಇರುವಂತದ್ದು ನಿನ್ನೆ ಹೋಟೆಲ್ಗೆ ನಟ ದರ್ಶನ್ ಅವರು ಭೇಟಿಯನ್ನ ಕೊಡ್ತಾರೆ ಗಂಗಾಧರ್ ಮೇಲೆ ಏನಾದ್ರು ಒತ್ತಡ ಹಾಕೋದಕ್ಕೆ ಬಂದಿದ್ರ ಹೇಗೆ ಖಂಡಿತವಾಗ್ಲು ಅಂಕಿತ ಯಾಕಂದ್ರೆ ಒಂದು ಹೋಟೆಲ್ಗೆ ಎಷ್ಟು ಹೋಗುತ್ತೆ ಅಂದ್ರೆ ಬ್ಲಾಕ್ ಮಾರ್ಕ್ ಬರುತ್ತೆ ಅನ್ನುವಂತ ಕಾರಣಕ್ಕಾಗಿ ಈ ಹೋಟೆಲ್ ನ ಮಾಲೀಕರು ಗಂಗಾಧರ್ಗೆ ಒಂದಿಷ್ಟು ಮನವಿಯನ್ನ ಮಾಡ್ಕೊಳ್ಬಹುದು ಜೊತೆಗೆ ಅಂದು ನಡೆದಂತಹ ಘಟನೆಯನ್ನ ಪೊಲೀಸ್ಗೆ ಹೇಳದೆ ರೀತಿಯಲ್ಲಿ ಕೂಡ ಆತನಿಗೆ ವರ್ಕ್ ಮಾಡಿರ್ಬೋದು ಸೊ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಈಗಾಗಲೇ ಅಸೆಸ್ಮೆಂಟ್ ಅಂತ ಅನ್ನೋ ಪದವನ್ನು ಇಂದ್ರಜಿತ್ ಲಂಕೇಶ್ ಉಪಯೋಗಿಸಿದ್ರು ಆ ವ್ಯಕ್ತಿಗೂ ಮತ್ತೆ ದರ್ಶನ್ ಇಂದ ಆತನ ಆ ವ್ಯಕ್ತಿಗೆ 50,000 ರೂಪಾಯಿಯನ್ನ ಸ್ಟೇಷನ್ ಮೂಲಕ ಕೊಡಿಸಿದ್ರು ಅನ್ನೋಂತಹ ಮಾತುಗಳು ಕೂಡ ಈಗಲೇ ಕೇಳಿ ಬರ್ತಾ ಇದೆ ಹೀಗಾಗಿ ಒಂದು ಹೋಟೆಲ್ಗೆ ಬ್ಲಾಕ್ ಮಾರ್ಕ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಸೆಕ್ರೆಟರಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಗಂಗಾಧರ್ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅವೆಲ್ಲವನ್ನು ಮೀರಿ ಪೊಲೀಸರು ಯಾವ ರೀತಿ ಆಯಾಮದಲ್ಲಿ ಆ ಗಂಗಾಧರ್ ಹೇಳಿಕೆಯನ್ನ ಪಡೆದುಕೊಳ್ತಾರ ನೋವನ್ನು ಕೂಡ ಅಲ್ಲಿ ಸಾಧನೆ ನೋಡಬೇಕಾಗಿದೆ ಈಗಾಗಲೇ ಗಂಗಾಧರ್ ಕೂಡ ಈ ಹೋಟೆಲ್ ನ ಇರುವಂತದ್ದು ಅವ್ರನ್ನ ಅವ್ರಿಗೆ ಸ್ಟೇಟ್ಮೆಂಟ್ ನ ಅವರು ಲ್ಯಾಪ್ಟಾಪ್ ನಲ್ಲಿ ವರದಿಯನ್ನ ಮಾಡ್ತಾ ಇದಾರೆ ಸೊ ಅಲ್ಲಿ ಅಂದ್ರೆ ನಿಮ್ಗೆ ಬೈದ್ರ ಅಥವಾ ಅಲ್ಲೇ ಆಯ್ತಾ ಸೊ ಆ ಎರಡೇ ಪ್ರಶ್ನೆಯನ್ನ ಪೊಲೀಸರು ಕೂಡ ಕೇಳ್ತಾ ಇರುವಂತದ್ದು ಆತ ಯಾವ ರೀತಿ ಇಲ್ಲಿನ ಮಾಲೀಕರು ಆತನಿಗೆ ಅಲರ್ಟ್ ಮಾಡಿರ್ತಾರೋ ಗೊತ್ತಿರಲ್ಲ ಸೊ ಆತ ಹೌದು ಸಣ್ಣ ಪುಟ್ಟ ಹೇಗ್ ಆಯ್ತು ಅಂದ್ರೆ ಅವ್ರು ನಂಗೆ ಅಲ್ಲೇ ಮಾಡಿದ್ರು ಅಂದ್ರೆ ಇದಕ್ಕೂ ಈ ಒಂದು ಕೇಸ್ ಬಹಳಷ್ಟು ಮತ್ತಷ್ಟು ಡಿಫ್ರೆಂಟ್ ಕೂಡ ಆಗುತ್ತೆ ಸೊ ಹೀಗಾಗಿ ಆತನ ಹೇಳಿಕೆ ಆಧಾರವನ್ನೇ ಪರಿಣಾಮಕಾರಿಯಾಗಿ ಈ ಒಂದು ಕೇಸ್ ನ ಮುಂದುವರಿಸಲಿಕ್ಕೆ ಪೊಲೀಸ್ ಕೂಡ ಸಜ್ಜಾಗಿರುವಂತದ್ದು ಸೊ ಆತ ಪೊಲೀಸ್ನವರಿಗೆ ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಹಿಂದೇನು ಆತ ನನಗೆ ಅಲ್ಲಾಗಿದೆ ಅಂತ ಹೇಳಿ ಯಾವ್ದೇ ರೀತಿ ಕಂಪ್ಲೇಂಟ್ ಕೂಡ ಕೊಡ್ತಿರ್ಲಿಲ್ಲ ಹೀಗಾಗಿ ನಿಧಾನ ಗತಿಯಲ್ಲಿ ಒಂದು ಕೇಸ್ ಕೂಡ ಮುಂದಾಗಿತ್ತು ಸೊ ಇವತ್ತು ಆತ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ ಅದು ಬಹಳ ಮುಖ್ಯ ಆಗುತ್ತೆ ಅದೇ ರಿಪೋರ್ಟ್ ಮೈಸೂರು ಕಮಿಷನರ್ ಹೋಗುತ್ತೆ ಜೊತೆಗೆ ಅಲ್ಲಿಗೆ ನೇರವಾಗಿ ಹೋಮ್ ಮಿನಿಸ್ಟರ್ ಗಳಿಗೂ ಕೂಡ ಹೋಗುತ್ತೆ ಸೊ ಹೀಗಾಗಿ ಪೊಲೀಸರು ಆತನ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟ ಅವೆಲ್ಲ ಕೂಡ ಗೊತ್ತಾಗುತ್ತೆ ಅಂಕಿತ ಧನ್ಯವಾದ ಮಹೇಶ್ ಕೆಬೆ ತಮ್ಮೆಲ್ಲ ಮಾಹಿತಿಗಾಗಿ